नमस्कार, संदीप कुमार हिरेमठ आयागळ बग्गे माताड्ता होग्तीनि। एट टाइप्स आफ् आयास, एंटु तर आयगळिदे। इदु वास्तुगे संबंधपट्टंत विषय। ध्वजाय, सिंहाय, ऋषभाय, गजाय, काकाय, श्वानाय, कराय, धूमाय अंत बरुत्ते। ई तर इवत्तु ध्वजायद बग्गे माताडोण। नोडि, ध्वजाय ಅಂದರೆ ಪೂರ್ವ ದಿಕ್ಕು, ಇಂದ್ರನ ದಿಕ್ಕು ಅಂತ ಹೇಳ್ತೀವಿ. ಈ ಧ್ವಜಾಯದಲ್ಲಿ ದೇವಸ್ಥಾನಗಳು ಕಟ್ಟಿಸಿದರೆ ತುಂಬ ಶ್ರೇಷ್ಠ. ಈ ಒಂದು ಧ್ವಜಾಯದಲ್ಲಿ ದೇವಸ್ಥಾನಗಳನ್ನ ಕಟ್ಟಿಸ್ಬೇಕು. ಮತ್ತು ಈ ಮಠಗಳು ಕಟ್ಟಿಸ್ತಾರೆ, ಆಶ್ರಮಗಳು ಕಟ್ಟಿಸ್ತಾರೆ, ಪುಣ್ಯಕ್ಷೇತ್ರಗಳು ಒಂದು ಈ ಒಂದು ಧ್ವಜಾಯದಲ್ಲಿ ಬರುತ್ತೆ. ಮನೆಯೂ ಕಟ್ಟಬಹುದು, ಏನು ತೊಂದರೆ ಏನಾಗಲ್ಲ. ಇವಾಗ ಆಯಾ, ಇವಾಗ ಎಕ್ಸಾಂಪಲ್, ಒಂದು 40 60 ನಿಮ್ಮದೊಂದು ಸೈಟ್ ಇದೆ ಅಂದರೆ 40 60ಕ್ಕೆ ಆಯಾ ಹಾಕಕ್ಕೆ ಬರಲ್ಲ. 40 60ರಲ್ಲಿ ನೀವು ಎಷ್ಟು ಕಟ್ತೀರಾ? 55 38 36 35, ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆಯಾನ ನಿಗದಿಪಡಿಸ್ತಾರೆ. ಅದು ಆಯಾ ಕ್ಯಾಲ್ಕುಲೇಷನ್ ಅಂತ ಬೇರೆ ಇದೆ. ಈಗ ಯಾವ ಆಯದಲ್ಲಿ ಕಟ್ಟಿದರೆ ಏನಾಗುತ್ತೆ? ಈ ಧ್ವಜಾಯದಲ್ಲಿ ಕಟ್ಟಿದಾಗ ಪೂರ್ವ ದಿಕ್ಕು, ಇಂದ್ರನ ದಿಕ್ಕು ಅಂತೀವಿ. ಸಕಲ ಕಾರ್ಯಗಳು ಆ ಮನೆಗೆ ಒಂದು ಲಭಿಸ್ತವೆ. ಸಕಲ ಸಿರಿ ಸಂಪತ್ತು, ದವಸ ಧಾನ್ಯಗಳು, ಆರೋಗ್ಯ ಪ್ರಾಪ್ತಿ ಎಲ್ಲ ಒಂದು ರಿಲೇಟೆಡ್ಸು ಈ ಒಂದು ಧ್ವಜಾಯದಲ್ಲಿ ಕಂಡುಬರುತ್ತೆ. ಧ್ವಜಾಯದಲ್ಲೂ ಬೇಕಿದ್ರೆ ಮನೆ ಕಟ್ಟಿಸ್ಬೋದು. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಬಿಟ್ಟಿದ್ದೀನಿ. ಪ್ರತಿ ಒಂದು ವಿಡಿಯೋಸು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ. ನಮಸ್ಕಾರ.